ಭಿಕ್ಷೆ ಬೇಡುತ್ತಿದ್ದ ಇವರು ಈಗ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಾರೆ ಕಣ್ಣೀರು ತರಿಸುತ್ತೆ ಈ ಕಲಾವಿದನ ಕಥೆ ಈಗ ಸದ್ಯಕ್ಕೆ ನೆನ್ನೆಯಿಂದ ಗ್ರ್ಯಾಂಡ್ ಓಪನಿಂಗ್ ತಗೊಂಡಿದೆ ಬಿಗ್ ಬಾಸ್ ಕನ್ನಡ ಓಟಿಟಿ ಎಲ್ಲರೂ ಕೂಡ ಮಿಸ್ ಮಾಡದೆ ನೋಡ್ತಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಎಲ್ಲರೂ ಕೂಡ 16 ಸ್ಪರ್ಧಿಗಳು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಾಗಿದೆ ಇದರಲ್ಲಿ ಹಲವು ಕಂಟೆಸ್ಟೆಂಟ್ಸ್ ಗಳು ವಿಭಿನ್ನವಾದಂತ ರೀತಿಯಲ್ಲಿ ಇದ್ದಾರೆ ಸಾಕಷ್ಟು ಕಷ್ಟ ನೋವುಗಳನ್ನು ಎದುರಿಸಿದವರು ಈಗ ಉತ್ತಮವಾಗಿ ಜೀವನ ನಡೆಸುತ್ತಿರುವಂತವರು ಅಂತವರಲ್ಲಿ ಒಬ್ಬರಾಗಿದ್ದಾರೆ ಆಸ್ಯ ನಟ ಲೋಕೇಶ್ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಲ್ಲಿ ಇವರನ್ನ ನೀವು ನೋಡಿರ್ತೀರಾ ಈ ಕಲಾವಿದನ ನೋವನ್ನ ಕೇಳಿದ್ರೆ ನಿಮಗೂ ಕೂಡ ತುಂಬಾನೇ ಬೇಸರವಾಗೋದು ಗ್ಯಾರಂಟಿ ಪೇಪರ್ 5 ಭಿಕ್ಷೆ ಬೇಡಿ ಬದುಕು ಕಟ್ಟಿಕೊಂಡಂತ ಕಲಾವಿದ ಇವರು 9ನೇ ವಯಸ್ಸಿನಲ್ಲಿ ಬೆಂಗಳೂರಿಗೆ ಓಡಿ ಬಂದಂತ ಬಾಲಕ ಇವರು ನನ್ನ ಕಂಡ್ರೆ ಎಲ್ಲರೂ ಕೂಡ ಮೊದಲು ನೆಗ್ಲೆಕ್ಟ್ ಮಾಡ್ತಾ ಇದ್ರು ಈಗ ಅದೇ ಜನ ನನ್ನ ಹತ್ರ ಬಂದು ಸೆಲ್ಫಿ ಕೇಳುತ್ತಾರೆ ನನ್ನ ಅಪ್ಪನ ಮೊದಲ ಹೆಂಡತಿ ತೀರಿಕೊಂಡ ಬಳಿಕ ಅವರು ಮತ್ತೊಂದು ಮದುವೆಯಾದ್ರು 9ನೇ ವಯಸ್ಸಿನಲ್ಲಿ ನಾನು ಮನೆ ಬಿಟ್ಟು ಓಡಿ ಬಂದೆ ರೈಲು ಹತ್ತಿ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ದೆ ಪೇಪರ್ ಆಯ್ದುಕೊಂಡು ಜೀವನ ಮಾಡಿದ್ದೇನೆ ನನ್ನ ನಟನೆ ಕೂಡ ಭಿಕ್ಷೆ ಬೇಡುತ್ತಲೇ ಆರಂಭವಾಯಿತು ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಮೂಗ ಅಂತ ಹೇಳಿಕೊಂಡು ಅನವನ ಕೇಳಿದ್ದೇನೆ ಬದುಕು ನಡೆಸಲು ಭಿಕ್ಷೆ ಬೇಡಿದ್ದೇನೆ ತುಂಬಾನೇ ನೋವುಗಳನ್ನು ಅನುಭವಿಸಿದ್ದೇನೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೂ ಸಹ ಲೋಕೇಶ್ ಸ್ಪರ್ಧಿಯಾಗಿದ್ರು ಸಾಕಷ್ಟು ಸಿನಿಮಾಗಳಲ್ಲಿ ಈಗಾಗಲೇ ಲೋಕೇಶ್ ಅವರು ಕಾಣಿಸ್ಕೊಂಡಿದ್ದಾರೆ ಸೀತಾರಾಮ ಕಲ್ಯಾಣ ಶ್ಯಾಡೋ ಮುಂತಾದ ಸಿನಿಮಾಗಳಲ್ಲಿ ಲೋಕೇಶ್ ಅಭಿನಯ ಮಾಡಿದ್ದಾರೆ ಈಗ ಬಿಗ್ ಬಾಸ್ ತನಕ ಬಂದಿದ್ದಾರೆ ನಿಜಕ್ಕೂ ಕೂಡ ಇವರ ಕಥೆ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗುತ್ತೆ